ಜನವರಿ ಇಪ್ಪತ್ತೇಳು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಪೌಲನು ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಚನ ಮೇಲ್ಕಂಡ ವಚನದಲ್ಲಿ ಸೈರಣೆ ಎಂಬ ಪದವು ಗ್ರೀಕ್ ಭಾಷೆಯಲ್ಲಿನ ಮೋಡರೇಷನ್ ಎಂಬ ಪದದ ಭಾಷಾಂತರವಾಗಿತ್ತು ಅದರ ಉದ್ದೇಶವು ಉಳ್ಳದ್ದಾಗಿದ್ದು ನಮ್ಮ ಹಕ್ಕನ್ನು ಪೂರ್ಣ ಒತ್ತಡದಿಂದ ಬಲಾತ್ಕರಿಸುವುದಲ್ಲವೆಂಬುದಾಗಿ ಕಂಡುಬರುತ್ತದೆ ಕ್ರಿಸ್ತನ ರಾಜ್ಯದಲ್ಲಿ ಸೇರುವ ಪ್ರತಿಯೊಬ್ಬರಿಗೂ ಕರುಣೆ ಮತ್ತು ಉದ್ಧಾರ ಮನೋಭಾವ ಮುಂತಾದ ಗುಣಗಳು ಖಂಡಿತವಾಗಿ ಇರಲೇಬೇಕು ಆದಷ್ಟು ಮಟ್ಟಿಗೆ ನಾವು ನಿರ್ವಹಿಸುವ ದಿನನಿತ್ಯದ ಕರ್ತವ್ಯಗಳಲ್ಲಿ ನಂಬಿಗಸ್ಥರಾಗಿಯೂ ಮತ್ತು ನ್ಯಾಯಕ್ಕನುಸಾರವಾಗಿಯೂ ವರ್ತಿಸಬೇಕು ಅಲ್ಲದೆ ಇತರರ ವಿಷಯವಾಗಿಯೂ ನಾವು ಕರುಣೆ ಹಾಗೂ ನೀತಿಬದ್ಧರಾಗಿ ನಡೆಯಬೇಕಾಗಿದೆ ಹೀಗೆ ನಡೆದರೆ ನಾವು ದೇವರ ಮಕ್ಕಳು ಎಂದೆನಿಸಿಕೊಳ್ಳುತ್ತೇವೆ ಏಕೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ಕೃತಜ್ಞತೆ ಇಲ್ಲದವರ ವಿಷಯದಲ್ಲೂ ದಯ ತೋರಿಸುವವನಾಗಿದ್ದಾನೆ